ಹೊಸಕೋಟೆಯಲ್ಲಿ ನಿತೀಶ್ ವರ್ಸಸ್ ಶರತ್ ಫೈಟ್ ಹೇಗಿದೆ ಮಗನ ಭವಿಷ್ಯಕ್ಕಾಗಿ ಪಣ ತೊಟ್ಟ ಎಂಟಿ ಬಿ ನಾಗರಾಜ್ ಅಪ್ಪಂದಿರ ದರ್ಬಾರ್ ಮುಗೀತಿದಂತೆ ಮಕ್ಕಳ ಕಾಳಗ ಎಸ್ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಹೊಸಕೋಟೆ ರಣರೋಚಕ ರಾಜಕಾರಣ ಹೊಸಕೋಟೆ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ಎಲೆಕ್ಷನ್ಗೆ ಇನ್ನ ನೂರಿಂದ ನೂರ ಹತ್ತು ದಿನ ನೂರ ದಿನ ಮಾತ್ರ ಟೈಮ್ ಇದೆ ಈ ನಡುವೆ ಹೊಸಕೋಟೆಯಲ್ಲಿ ಇಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ರಾಜಕಾರಣ ಎಂ ಟಿ ಬಿ ನಾಗರಾಜ್ ವರ್ಸಸ್ ಬಿ ಎನ್ ಬಚ್ಚೇಗೌಡ ಅನ್ನೋ ಒಂದು ಕಾಳಗದಿಂದ ಹಿಡಿದು ಈಗ ಎಂ ಟಿ ಬಿ ನಿತೀಶ್ ಅಥವಾ ನಿತೀಶ್ ಎಂ ಟಿ ಬಿ ವರ್ಸಸ್ ಶರತ್ ಬಚ್ಚೇಗೌಡ ಅನ್ನೋ ಕಾಳಗಕ್ಕೆ ಬಂದು ನಿಂತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಶರತ್ ಬಚ್ಚೇಗೌಡ ವರ್ಸಸ್ ಎಂ ಟಿ ಬಿ ನಾಗರಾಜ್ ಆಗಿತ್ತು ಶರತ್ ಬಚ್ಚೇಗೌಡರು ಸೋತರು ಎಂ ಟಿ ಬಿ ನಾಗರಾಜ್ ಗೆದ್ದರು ಕಾಂಗ್ರೆಸ್ಸಿಂದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಶರತ್ ಬಚ್ಚೇಗೌಡ ವರ್ಸಸ್ ಎಂ ಟಿ ಬಿ ನಾಗರಾಜ್ ಎಂ ಟಿ ಬಿ ನಾಗರಾಜ್ ಸೋತರು ಶರತ್ ಬಚ್ಚೇಗೌಡರು ಸ್ವಾಭಿಮಾನಿ ಹೆಸರಲ್ಲಿ ಗೆದ್ದರು ಈಗ ಮತ್ತೆ ಉಲ್ಟಾಗಿದೆ ಪರಿಸ್ಥಿತಿ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫೇಕ್ಸ್ ಬಿ ಜೆ ಪಿಯಿಂದ ಎಂ ಟಿ ಬಿ ನಾಗರಾಜ್ ಬದಲಿಗೆ ಅವರ ಮಗ ನಿತೀಶ್ ಪುರುಷೋತ್ತಮ್ ಅಥವಾ ನಿತೀಶ್ ಎಂ ಟಿ ಬಿಯನ್ನು ಕಣಕ್ಕಿಳಿಸೋದಕ್ಕೆ ಎಲ್ಲವೂ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಕಳೆದ ಆರು ತಿಂಗಳಿಂದ ಅಪ್ಪ ಮಗ ಅಂದರೆ ಎಮ್ ಟಿ ಬಿ ನಾಗರಾಜ್ ಮತ್ತು ಎಂ ಟಿ ಬಿ ನಿತೀಶ್ ಜೊತೆ ಜೊತೆಯಾಗಿ ಎಲ್ಲ ಕಾಮಗಾರಿಗಳನ್ನು ಕೆಲವೊಂದಿಷ್ಟು ಗ್ರಾಮಗಳಿಗೆ ವಿಸಿಟನ್ನು ಜನರ ಜೊತೆ ಬೆರೆಯುವಂಥ ಕೆಲಸವನ್ನು ಮಾಡ್ತಾ ಈಗ ಮತ್ತೊಂದು ಪ್ಲಾನ್ ರೆಡಿಯಾಗಿದೆ ಅದೇನಪ್ಪ ಅಂದರೆ ಈಗ ಬೇರೆ ಬೇರೆಯಾಗಿ ಅಪ್ಪ ಮಕ್ಕಳು ಇಷ್ಟು ದಿನ ಒಂದಾಗಿ ಸಾಕು ಈಗ ಬೇರೆ ಬೇರೆ ಗ್ರಾಮಗಳಿಗೆ ಅಪ್ಪ ಒಂದು ಒಂದು ಕಡೆ ಹೋದರೆ ಮಗ ಒಂದು ಕಡೆ ಹೋಗ್ತಾ ಇದ್ದಾರೆ ಇಡೀ ಕ್ಷೇತ್ರವನ್ನು ಸುತ್ತುವಂಥ ಕೆಲಸವನ್ನು ಎಮ್ ಟಿ ವಿ ನಾಗರಾಜ್ ಮತ್ತು ಎಮ್ ಟಿ ವಿ ನಿತೀಶ್ ಅಥವಾ ನಿತೀಶ್ ಪುರುಷೋತ್ತ ಮಾಡ್ತಾ ಇದ್ದಾರೆ ಸೊ ಹೇಗಾದರೂ ಮಾಡಿ ಒಂದು ರೀತಿ ಮಗನನ್ನು ಪೊಲಿಟಿಕಲಾಗಿ ಸ್ಟ್ರಾಂಗ್ ಮಾಡಬೇಕು ಅಂದರೆ ಇದೇ ಸರಿಯಾದ ಸಮಯ ಯಾಕಂದರೆ ಎಮ್ ಟಿ ವಿ ನಾಗರಾಜ್ ಎಮ್ ಎಲ್ ಸಿ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನೆಕ್ಸ್ಟ್ ಅಧಿಕಾರಕ್ಕೆ ಬರುತ್ತೋ ಬರಲ್ವೋ ಅದು ಬೇರೆ ಪ್ರಶ್ನೆ ಬಿ ಜೆ ಪಿ ಆದರೂ ಎಮ್ ಎಲ್ ಸಿ ಆಗಿ ಉಳಿಬಹುದು ಇನ್ನು ಮೂರು ವರ್ಷ ಸೊ ಈ ಗ್ಯಾಪಲ್ಲಿ ಮಗನನ್ನು ರಾಜಕೀಯವಾಗಿ ಬೆಳೆಸಿದ್ರೆ ಇನ್ನೊಂದು ಮೂವತ್ತು ವರ್ಷ ಆರಾಮಾಗಿರ್ಬೋದು ಹೊಸಕೋಟೆಯಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಎಮ್ ಟಿ ಬಿ ನಾಗರಾಜ್ಗೆ ಹೀಗಾಗಿನೇ ಹೇಗಾದರೂ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ಗೆ ಎಮ್ ಟಿ ಬಿ ನಾಗರಾಜ್ ಬದಲು ತನ್ನ ಮಗನನ್ನು ನಿಲ್ಲಿಸಿ ಗೆಲ್ಲಿಸುವಂಥ ಒಂದು ತಯಾರಿಗೆ ರೆಡಿ ಆಗ್ತಾ ಇದ್ದಾರೆ ಇದೊಂಥರ ವಿಚಿತ್ರ ಎಮ್ ಟಿ ಬಿ ನಾಗರಾಜ್ ಬಿ ಜೆ ಪಿಯಲ್ಲಿದ್ದಾರೆ ಮಿನ್ ಮಂತ್ರಿ ಅವರು ಮಗ ಕೂಡ ಬಿ ಜೆ ಪಿಲ್ ಇದ್ದಾರೆ ನೆಕ್ಸ್ಟ್ ಕಂಟೆಸ್ಟ್ ಮಾಡ್ಬೋದು ಹೊಸಕೋಟೆಯಿಂದ ಬಹುತೇಕ ಅವರೇ ಫಿಕ್ಸು ಇನ್ನು ಕಾಂಗ್ರೆಸ್ನಿಂದ ಶರತ್ ಬಚ್ಚೇಗೌಡರು ಇನ್ನೂ ಅಧಿಕೃತವಾಗಿ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟಿಲ್ಲ ಎಮ್ ಎಲ್ ಎ ಆಗಿದ್ದಾರೆ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಬಟ್ ಕಾಂಗ್ರೆಸ್ಗೆ ಹೋಗೋದು ಫಿಕ್ಸು ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ನಿಲ್ಲೋದು ಫಿಕ್ಸು ಶರದ್ ಬಚ್ಚೇಗೌಡ್ರ ಅಪ್ಪ ಬಿ ಎನ್ ಬಚ್ಚೇಗೌಡರು ಬಿ ಜೆ ಪಿಯ ಎಂ ಪಿ ಚಿಕ್ಕಬಳ್ಳಾಪುರ ಕಾನ್ಸ್ಟೆನ್ಸಿಯ ಬಿ ಜೆ ಪಿ ಎಂ ಪಿ ಅಲ್ಲಿ ಅಪ್ಪ ಬಿ ಜೆ ಪಿ ಎಂ ಪಿ ಮಗ ಬಿ ಜೆ ಪಿನ ಬೈಕೊಂಡು ಓಡಾಡ್ತಾರೆ ಹೊಸಕೋಟೆಯಲ್ಲಿ ಅದೇ ಬಿ ಜೆ ಪಿ ಅಭ್ಯರ್ಥಿ ಎಂ ಟಿ ಬಿ ನಾಗರಾಜ್ ನಿತೀಶ್ ಪುರುಷೋತ್ತಮ್ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬೈತಾಯಿರ್ತಾರೆ ದಿನ ಬೆಳಗಾದರೆ ಸಂಜೆ ಆದರೆ ಮಧ್ಯಾಹ್ನ ಆದರೆ ಬಿ ಜೆ ಪಿ ಹಾಗೆ ಮಾಡ್ತು ಈಗ ಮಾಡ್ತು ಬಿ ಜೆ ಪಿ ಸರಿ ಇಲ್ಲ ಅಂತ ಬೈತಿರ್ತಾರೆ ಅವರಪ್ಪ ಬಿ ಎನ್ ಬಚ್ಚೇಗೌಡರು ಬಿ ಜೆ ಪಿಯ ಎಂ ಪಿ ಅವರಪ್ಪನ ಬಗ್ಗೆ ಏನು ಮಾತನಾಡಲ್ಲ ರಾಜಕಾರಣ ಮಾಡಬೇಕೀಗ ಹೊಸಕೋಟೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೂಡ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಗೆ ಬರುತ್ತೆ ಬಿ ಎನ್ ಬಚ್ಚೇಗೌಡರು ಒಂದು ಕಾಲದಲ್ಲಿ ಸುದೀರ್ಘ ರಾಜಕಾರಣವನ್ನು ಮಾಡಿದವರು ಹೊಸಕೋಟೆಯಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಸಾಕಷ್ಟು ಬಾರಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಒಂದು ಕಡೆ ಬಿ ಎನ್ ಬಚ್ಚೇಗೌಡರಿಗೆ ತಮ್ಮ ಮಗನನ್ನು ರಾಜಕೀಯವಾಗಿ ಬೆಳೆಸಬೇಕು ಅನ್ನೋ ಒಂದು ಆಸೆ ಶರದ್ ಬಚ್ಚೇಗೌಡರಿಗೆ ಸೊ ಇಂಡಿಪೆಂಡೆಂಟ್ ಆಗಿರಬಹುದು ಅಥವಾ ಬೇರೆ ಪಕ್ಷದಲ್ಲಿರ್ಬಹುದು ಆದರೆ ಮಗನ ರಾಜಕೀಯ ಉಜ್ವಲ ಭವಿಷ್ಯಕ್ಕಾಗಿ ಬಿ ಎನ್ ಬಚ್ಚೇಗೌಡರು ಕೂಡ ಪಡವನ್ನು ತೊಟ್ಟಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಶರತ್ ಬಚ್ಚೇಗೌಡರು ಒಮ್ಮೆ ಸೋತು ಒಮ್ಮೆ ಗೆದ್ದಾಗಿದೆ ತನ್ನನ್ನು ತಾನು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡಾಗಿದೆ ಶರತ್ ಬಚ್ಚೇಗೌಡ ಅಂದರೆ ಈಗ ಎಮ್ ಎಲ್ ಎ ಹಾಗಾಗಿ ಕ್ಷೇತ್ರದ ಜನ ಗುರ್ತಿಡಿಬಹುದು ಈಸಿಯಾಗಿ ಆದರೆ ಎಮ್ ಟಿ ಬಿ ನಾಗರಾಜ್ ತಮ್ಮ ಮಗನನ್ನು ಮತ್ತೆ ರಾಜಕಾರಣದಲ್ಲಿ ಬೆರೂರಿಸಬೇಕು ಅನ್ನೋ ಒಂದು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ಏನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಈ ಸಲ ಏನಾದರೂ ಚಾನ್ಸ್ ಮಿಸ್ ಆದರೆ ನೆಕ್ಸ್ಟು ಇನ್ನೊಂದು ಐದು ವರ್ಷಕ್ಕೆ ಸೊ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಹೊಸಕೋಟೆ ಹೊಸಕೋಟೆ ಕೋಟೆಯನ್ನು ತಪ್ಪಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಿದೆ ಎಂ ಟಿ ಬಿ ನಾಗರಾಜ್ಗೆ ಹೀಗಾಗಿ ಮಗನನ್ನು ನಿಲ್ಲಿಸಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿದ್ದಾರೆ ಮತ್ತೊಂದು ಒಂದು ರೀತಿ ಮತದಾರ ಹೇಗಪ್ಪ ಅಂದರೆ ಏನು ಹೊಸಕೋಟೆಯನ್ನು ಎರಡು ಕುಟುಂಬಗಳಿಗೆ ಬಿಟ್ಕೊಟ್ಬಿಟ್ಟಿದ್ದಾರಾ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಓಕೆ ಎಮ್ ಟಿ ಬಿ ನಾಗರಾಜ್ ರಾಜಕಾರಣ ಮಾಡಿದ್ರು ಒಂದು ಇಪ್ಪತ್ತೈದು ವರ್ಷ ಎರಡೂವರೆ ದಶಕಗಳ ಕಾಲ ಹೊಸಕೋಟೆಯಲ್ಲಿ ಆಯಿತಪ್ಪ ಅವ್ರದ್ದು ಮುಗೀತು ಬೇರೆ ಹೊಸಬ್ರಿಗೆ ಅವಕಾಶ ಇಲ್ವಾ ಅವ್ರ ಮಗನ ತರ್ತಾ ಇದ್ದಾರೆ ಆ ಕಡೆ ಬಿ ಎನ್ ಬಚ್ಚೇಗೌಡರು ಮಾಲ್ಮೋಸ್ಟ್ ಒಂದು ನಲವತ್ತು ವರ್ಷಗಳ ರಾಜಕಾರಣವನ್ನು ಮಾಡಿದ್ದಾರೆ ಹೊಸ್ಕೋಡೆ ರಾಜಕಾರಣದಲ್ಲಿ ಸಾಕಾಗಿತ್ತು ಅವ್ರಿಗೆ ಅನಿಸುತ್ತೆ ಅವ್ರ ಮಗನನ್ನು ಮತ್ತೆ ಕರ್ತಂದ್ರು ಬಿ ಎನ್ ಬಚ್ಚೇಗೌಡರು ಅವರ ಸುತ್ತಮುತ್ತ ತುಂಬ ಜನ ಆಪ್ತರು ವೆಯ್ಟ್ ಮಾಡ್ತಾಯಿದ್ರು ನಮಗೊಂದು ಅವಕಾಶ ಸಿಗಬಹುದು ಅಂತ ಬಟ್ ಕೊಡಲಿಲ್ಲ ಶರತ್ ಬಚ್ಚೇಗೌಡನ್ನ ಕರೆತಂದರು ಅಮೇರಿಕಾದಿಂದ ಮಗನನ್ನು ವಿದೇಶದಿಂದ ಕರೆತಂದು ಎಲೆಕ್ಷನ್ಗೆ ನಿಲ್ಲಿಸಿದ್ರು ಈಗ ಅದೇ ರೀತಿಯ ಒಂದು ರಾಜಕಾರಣವನ್ನು ಎಂ ಟಿ ಬಿ ನಾಗರಾಜ್ ಮಾಡ್ತಾಯಿದ್ದಾರೆ ಇಲ್ಲಿ ಕ್ಷೇತ್ರದಲ್ಲಿ ಮತದಾರನಿಗೆ ಚಾಯ್ಸೇ ಇಲ್ಲ ಬೇರೆ ಯಾರಿಗಾದರೂ ಓಟಾಗಿ ಗೆಲ್ಲಿಸಬಹುದಾ ಅನ್ನೋದಕ್ಕೆ ಸದ್ಯಕ್ಕೆ ಚಾಯ್ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಮ್ ಟಿ ಬಿ ನಾಗರಾಜ್ ಫ್ಯಾಮಿಲಿ ವರ್ಸಸ್ ಬಚ್ಚೇಗೌಡ ಫ್ಯಾಮಿಲಿ ಅನ್ನೋ ಫೈಟ್ ಜೋರಾಗಿ ನಡೀತಾ ಇದೆ ಸೊ ಹೊಸಕೋಟೆ ಕ್ಷೇತ್ರದ ಮತದಾರರು ನೀವೇ ಹೇಳಬೇಕು ಎರಡೂ ಫ್ಯಾಮಿಲಿಗೆ ನಿಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದೀರಾ ಅಥವಾ ಬೇರೆ ಯಾರಾದರೂ ಹೊಸ ಮುಖಕ್ಕೆ ನೀವು ಓಟ್ ಹಾಕಿ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ ನಿಮ್ಮ ಅಭಿಪ್ರಾಯ ಏನು ಎಮ್ ಟಿ ಬಿ ನಾಗರಾಜ್ ವರ್ಸಸ್ ಬಿ ಎನ್ ಬಚ್ಚೇಗೌಡ ಅಥವಾ ನಿತೀಶ್ ಎಮ್ ಟಿ ವಿ ವರ್ಸಸ್ ಶರತ್ ಬಚ್ಚೇಗೌಡ ಇಷ್ಟೇ ಸಾಕ ಫೈಟು ಇನ್ನು ಯಾರಾದರೂ ಬೇಕಾ ಹೊಸೊಬ್ಬರು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು